ಕಡೆ ನೋಟು ನಿಷೇಧದ ಬಗ್ಗೆ ಪರ ವಿರೋಧ ಚರ್ಚೆ ನಡೀತಾ ಇದ್ರೆ, ಇನ್ನೊಂದು ಕಡೆ ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ದೇಶಾದ್ಯಂತ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಇದನ್ನ ಖಾತ್ರಿಪಡಿಸಲು ವಾಷಿಂಗ್ಟನ್ ಪೋಸ್ಟ್, ಬಿಸಿನೆಸ್ ವರ್ಲ್ಡ್ ಹಾಗೂ ಸಿಒಟರ್ ಸಂಸ್ಥೆ ಜಂಟಿಯಾಗಿ ಸಮೀಕ್ಷೆಯನ್ನ ನಡೆಸಿದೆ. ಆ ಸಮೀಕ್ಷೆ ಬಗ್ಗೆ ಪಬ್ಲಿಕ್ ಟಿವಿ ಮುಖ್ಯಸ್ಥ ಎಚ್ ಆರ್ ರಂಗನಾಥ್ ಬೆಳಗ್ಗೆ ನ್ಯೂಸ್ ಕೆಫೆಯಲ್ಲಿ ವಿವರಿಸಿದ್ರು. ಬನ್ನಿ ಕೇಳೋಣ. ವ್ಯಕ್ತವಾದ ಜನಾಭಿಪ್ರಾಯವನ್ನ ನಾವೀಗ ನೋಡೋಣ. ಸಮೀಕ್ಷೆಯಲ್ಲಿ ಮೊದಲು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ, ನೋಟು ರದ್ದು ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ. ತುಂಬ ಒಳ್ಳೆಯ ನಡೆ, ಚೆನ್ನಾಗಿ ಜಾರಿಗೆ ಬಂದಿದೆ ಅನ್ನೋದು 66% ಜನ ಇದ್ದರೆ, ಕೆಟ್ಟದಾಗಿ ಜಾರಿಗೆ ಬಂದಿದೆ ಆದರೆ ಒಳ್ಳೆ ನಡೆ ಅಂತಾರೆ 27% ಜನ. ಕೆಟ್ಟ ನಡೆ ಕೆಟ್ಟದಾಗೇ ಜಾರಿಯಾಗಿದೆ ಅನ್ನೋದು 4% ಅಷ್ಟೆ. ನನಗೆ ಗೊತ್ತಿಲ್ಲ ಅನ್ನೋರು 1.5%. ಈ ಗೊತ್ತಿಲ್ಲ ಅನ್ನೋರ ಬಗ್ಗೆ ನನಗೆ ಭಾಳ ಆಶ್ಚರ್ಯ ಇದೆ. ಯಾಕಂದರೆ ಈ ಗೊತ್ತಿಲ್ಲ ಅನ್ನೋರು ಈ ಲೋಕದಲ್ಲಿದ್ದಾರೋ, ದುಡ್ಡನ್ನು ಬಳಸ್ತಾರೋ ಬಳಸಲ್ವೋ. ನೆಕ್ಸ್ಟ್, ನೋಟು ನಿರ್ಧಾರದಿಂದ ರದ್ದು ನಿರ್ಧಾರದಿಂದ ತೊಂದರೆ ಆಗಿದ್ದು ಯಾರಿಗೆ ಅನ್ನೋ ಕುತೂಹಲದ ಪ್ರಶ್ನೆ. ಭಾಳ ಜನ ಅಂತ ಇರೋದು ಶ್ರೀಮಂತರ ಬಿತ್ತು ಹೊಡೆತಾ ಇದರಲ್ಲಿ ಅಂತಾರೆ, ಬಡವರಿಗೆ ಬಿತ್ತು ಅನ್ನೋದು 35%. ಹಾಗೆ ನೋಡಿದ್ರೆ ಎರಡಕ್ಕೂ ಭಾಳ ದೊಡ್ಡ ವ್ಯತ್ಯಾಸ ಇಲ್ಲ. ಬಡವರು ಶ್ರೀಮಂತರಿಗೆ ಇಬ್ಬರಿಗೂ ಹೊಡೆದಿದೆ ಸರ್ 8 ಅನ್ನೋದು 16%. ಗೊತ್ತಿಲ್ಲ ಅನ್ನೋರು ಎಗೈನ್ 3.6. ಶ್ರೀಮಂತರಿಗೆ ಬಿದ್ದಿದೆ ಅನ್ನೋದು ಮತ್ತು ಬಡವರಿಗೆ ಬಿದ್ದಿದೆ ಅನ್ನೋದು ಒಂದು ರೀತಿ 10-10 ಇದ್ದಾರೆ. ಇರಲಿ, ನೋಟು ರದ್ದು ಜಾರಿ ಬಗ್ಗೆ ಏನಂತೀರಿ ಮೂಲ ಪ್ರಶ್ನೆ. ಚೆನ್ನಾಗಿದೆ ಅಂತ, ಯಾರು ಚೆನ್ನಾಗಿಲ್ಲ ಅನ್ನಕ್ಕಾಗತ್ತೆ? ಓಕೆ ಸರ್ ಅಂತ 24%. ಅಯ್ಯೋ ಇದು ಕಾಚಡ ಚೆನ್ನಾಗಿಲ್ಲ ಇದು ಅಂತ ಅನ್ನೋರು 1-7% ಹೆಚ್ಚು ಕಡಿಮೆ. ಕೆಟ್ಟದಾಗಿದೆಯಪ್ಪ ಇದು ಅನ್ನೋದೊಂದು 6%, 5%. ಗೊತ್ತಿಲ್ಲ ಅನ್ನೋರು 0.7. ಹಾಗೆ ನೋಡಿದ್ರೆ ಚೆನ್ನಾಗಿದೆ ಅಂತಲೇ ದೇಶ ಬಯಸ್ತಾ ಇದೆ ಅನ್ನೋದು ನಮಗೂ ಅರಿವಿದೆ. ಆದರೆ ಜನ ಹೇಳ್ತಾ ಇರೋದು ಅದ್ಭುತವಾದ ಯೋಜನೆ, ಆದರೆ ಜಾರಿಗೆ ತರುವಾಗ ಒಂದಷ್ಟು ಎಚ್ಚರಿಕೆ ಇರಬೇಕಿತ್ತು ಅನ್ನೋದು ಜನರ ಅಭಿಪ್ರಾಯ. ಇರಲಿ, ನಿಮ್ಮ ಮೇಲೆ ವೈಯಕ್ತಿಕವಾಗಿ ಪರಿಣಾಮ ಬೀರಿದೆಯಾ ಅನ್ನೋದು ಇನ್ನೊಂದು ಪ್ರಶ್ನೆ. ಯಾವುದೇ ಸಮಸ್ಯೆ ಆಗಿಲ್ಲ ಅನ್ನೋದು 33%. ತೊಂದರೆ ಜಾಸ್ತಿ ಆದರೂ ನಿಭಾಯಿಸಬಹುದು ಅನ್ನೋರು 16% ಜನ. ನಿಭಾಯಿಸೋಕ್ಕೆ ಆಗದಂತಹ ದುರಂತ ಇದು ಅನ್ನೋರು 12%. ಅದೇ ಡೇಂಜರಸ್, ಯಾಕಂದರೆ ಒಂದು ಸರ್ಕಾರಕ್ಕೆ ಈ ಕ್ಯಾಟಗರಿ, ಈ ವರ್ಗ ಏನಿದೆ ಪ್ರವರ್ಗ, ಅದೇ ಡೇಂಜರಸ್. ನಿಭಾಯಿಸೋಕ್ಕೆ ಆಗದ ದುರಂತ. ಇನ್ನು ಮಿಕ್ಕಿದ್ದೆಲ್ಲ ಮ್ಯಾನೇಜಬಲ್ ಪರ್ಸೆಂಟೇಜ್ಗಳು ಲೆಕ್ಕ ಇಟ್ಕೊಂಡ್ರೆ ನೀವು. ಹಾಗಾದರೆ ಆ ದುರಂತ ಅನ್ನೋರು ಏನು ಹೇಳ್ತಾರೆ ಅನ್ನೋದು ನೋಡೋಣ. ಯೋಜನೆ ಕೈ ಕೊಟ್ಟು ಬಿಡ್ತಾ, ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತಾ ಅನ್ನೋದು ಇನ್ನೊಂದು ಪ್ರಶ್ನೆ ಆಗಿತ್ತು. ಹೌದು ಅಂತ ಎಕ್ಸಾಕ್ಟ್ಲಿ ದಿ ಪಾಯಿಂಟ್ ಕೇಂದ್ರ ಸರ್ಕಾರ ಅರ್ಥ ಮಾಡ್ಕೋಬೇಕಾಗಿರೋದು. ಯೋಜನೆ ಅದ್ಭುತ, ಯಾರಿಗೂ ಬೇಸರವಿದ್ದಂಗಿಲ್ಲ, ಆದರೆ ಇನ್ನೂ ಚೆನ್ನಾಗಿ ಮಾಡಬೇಕಿತ್ತಾ ಮಾಡಬಹುದಿತ್ತಾ ಅನ್ನೋದು ಪ್ರಶ್ನೆ. ಇಲ್ಲ ಅನ್ನೋರು 22, ಹೌದು ಅನ್ನೋರು 73% ಲೆಕ್ಕ ಹಾಕೋಲಿ. ಅಲ್ಲಿಗೆ ಜನರ ಭಾವನೆ ಏನು ಅನ್ನೋದನ್ನು ಆಡಳಿತದಲ್ಲಿರುವವರು ಅರ್ಥ ಮಾಡಿಕೊಳ್ಳಬೇಕು. ಅದನ್ನು ಬಿಟ್ಟು ದಾಟಿ ಹೋಗಿ ಇದನ್ನು ಯೋಜನೆ ಚೆನ್ನಾಗಿತ್ತು, ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಅನ್ನೋ ಪ್ರಶ್ನೆ ಕೇಳಿದವನ್ನೆಲ್ಲ ರಾಷ್ಟ್ರದ್ರೋಹಿ ಅನ್ನೋ ಟೈಪ್ ಮಾತಾಡಿದ್ರೆ ನಿಮ್ಮನ್ನೇ ದೇಶದ್ರೋಹಿ ಅಂದ್ಬಿಟ್ಟು ಮನೆಗೆ ಕಳಿಸ್ತಾರೆ ಅಷ್ಟೇ ಜನ. ಈ ಪ್ರಯತ್ನಕ್ಕೆ ಇಷ್ಟೆಲ್ಲ ಶ್ರಮ ಪಡುವಷ್ಟು ಬೆಲೆ ಇದೆಯಾ? ಪರ್ಫೆಕ್ಟ್ ಇದು. ಹೌದು, 84% ಜನ ಹೇಳ್ತಾರೆ ಹೌದು, ಇದನ್ನು ನಾವು ಇಷ್ಟು ಶ್ರಮ ಪಡಲೇಬೇಕು, ಬೇರೆ ದಾರಿ ಇಲ್ಲ ಅನ್ನೋದು ಜನರ ಅಭಿಪ್ರಾಯ. ಗೊತ್ತಿಲ್ಲ ಅನ್ನೋರು ಬಿಟ್ಬಿಡಿ 2%. ಒಂದು ವೇಳೆ ಮೋದಿ ಒತ್ತಡಕ್ಕೆ ಮಣಿದು ನೋಟು ನಿಷೇಧವನ್ನು ಹಿಂದಕ್ಕೆ ಪಡ್ಕೊಂಬಿಟ್ರೆ ಭಾಳ ಜನ ಕಾಯ್ತಿರಬೇಕು. ಅಯ್ಯಯ್ಯೋ, ಏನಾದರೂ ಹಾಗೆ ಹಿಂದಕ್ಕೆ ಪಡೆದ್ಬಿಟ್ರೆ ಯಾವ್ಯಾವ ದೇವಸ್ಥಾನದಲ್ಲಿ ಉಂಡಿ ತುಂಬ್ಕೊಂಡು ಹೋಗ್ಬಿಡುತ್ತೋ ಅಪ್ಪ ಗಣೇಶ. ಜನ ವಾರ್ನಿಂಗ್ ಕೊಡ್ತಿದ್ದಾರೆ, ಏನಾದರೂ ಹಾಗೆ ಮಾಡಿದ್ರೆ ನಿಮ್ಮ ಬೆಂಬಲ ಕುಸಿಯತ್ತೆ ಮಿಸ್ಟರ್ ಪ್ರೈಮ್ ಮಿನಿಸ್ಟರ್ ಅಂತ. ಮೋದಿಗೆ ಸಿಕ್ಕ ಬೆಂಬಲ ಹೆಚ್ಚತ್ತೆ, ಉಳಿಸ್ಕೊಂಡ್ರೆ ಯಾವ ಪರಿಣಾಮನೂ ಬೀರಲ್ಲ ಅಂತಿದ್ದಾರೆ. ದಟ್ಸ್ ಓಕೆ. ಮುಂಬರುವ ಚುನಾವಣೆಯಲ್ಲಿ ಇದು BJPಗೆ ನೆರವಾಗುತ್ತಾ ಅನ್ನೋದು ಒಂದು ಪ್ರಶ್ನೆ. ಹೌದು ಅಂತಾರೆ 70%. ನ್ಯಾಚುರಲ್, ಒಂದು ಒಳ್ಳೆ ಕಾರ್ಯ ಆಗಿ ಅದು ಅದ್ಭುತವಾಗಿ ಜಾರಿಗೆ ಬಂದು ಅದರ ಫಲಾಫಲಗಳು ಜನರನ್ನು ತಲುಪುತ್ತಾ ಇದೆ ಅಂತ ಅನ್ನಿಸಿದರೆ ಆಗ ಸಹಜವಾಗಿ ಜನ ಆ ಪಕ್ಷದ ಕಡೆಗೆ ಹೋಗ್ತಾರೆ. ಅದು ಎಲ್ಲ ದೇಶಗಳಲ್ಲಿ ಎಲ್ಲ ಸಮಾಜಗಳಲ್ಲಿ ಕಾಣಿಸಬೇಕಾದಂಥ ಅಂಶ. ಇಲ್ಲೂ ಹಾಗೆ ಕಾಣಿಸ್ತಾ ಇದೆ. ಆದರೆ ಇನ್ನಷ್ಟು ದಿನ ದೀರ್ಘಕಾಲ ಈ ಕಾಟಾನ ಎಳೆದು ಮಾಡಿದ್ರೆ ಆಗ ನೀವು ಪಡೆದುಕೊಂಡಿರುವ ಒಳ್ಳೆ ಫೀಲಿಂಗ್ ಏನಿದೆ, ಭಾವನೆ ಎಲ್ಲ ಕರಗೋಗ್ಬಿಡುತ್ತೆ, 69 ಬಂದ್ಬಿಡುತ್ತೆ ಅಷ್ಟೆ. ಈ ಅಭಿಯಾನ ಯಾರಿಗೆ ತೊಂದರೆ ಕೊಡುತ್ತೆ? ಪ್ರಮುಖವಾಗಿ ಪಕ್ಷಕ್ಕೆ. ಯಾರಿಗೆ ತೊಂದರೆ ಕೊಡುತ್ತೆ? ಗೊತ್ತಿಲ್ಲಪ್ಪ, ಹೇಳೋದು ಕಷ್ಟ ಇದು ಅಂತನ್ನೋದು 43%. ಕಾಂಗ್ರೆಸ್ 19% ಜನ ಹೊಡೆಯತ್ತೆ ಏಟು ಇದು ಕಾಂಗ್ರೆಸ್ಗೆ ಅನ್ನೋರು ಕೆಲವರು. BJPಗೆ ಹೊಡೆಯತ್ತೆ ತಗೊಳ್ಳಿ ಸರ್ ಇದು ಅನ್ನೋರು ಒಂದು 10%. 10% ಎಲ್ಲ ಪಕ್ಷಗಳಿಗೂ ಬೀಳತ್ತೆ ಸರ್ ಏಟು, ಎಲ್ಲರೂ ಒಂದೇನೆ ಅನ್ನೋರು ಒಂದು 8.5-9. ಯಾರಿಗೂ ಏನೂ ಆಗಲ್ಲ,
ಅಯ್ಯೋ ಅವ್ರವ್ರ ಪಾಡಿಗೆ ಅವ್ರವ್ರು ಇದ್ಗತ್ತಾರೆ ಅನ್ನೋರೊಂದು ಏಳುವರೆ, ಈ ಥರ ಅನ್ನೋರೊಂದು 10 ಚಿಲ್ಲರೆ, ಇದಿಷ್ಟು ಜನರ ಅಭಿಪ್ರಾಯ. ಒಟ್ಟಾರೆ 87% ಸರ್ಕಾರದ ನಡೆ ಕಪ್ಪು ಕುಳಗಳಿಗೆ ಹೊಡೆತ ಬೀಳತ್ತೆ ಅನ್ನೋ ಅಭಿಪ್ರಾಯ ಕೊಡೋದಾದರೆ, 85 ಮಂದಿ ಈ ಕಪ್ಪು ವಿರುದ್ಧದ ಹೋರಾಟ ನಡೆಸಿದ್ರೆ ಈಗ ಅನುಭವಿಸ್ತಿರೋ ತೊಂದರೆ ಪರವಾಗಿಲ್ಲ, ಅದನ್ನು ಸಹಿಸ್ಕೊಳ್ಳೋಣ ಅಂತಲೇ ಹೇಳುತ್ತಿದ್ದಾರೆ. ಹಳೆ ನೋಟು ಬ್ಯಾನ್ ನಿಷೇಧಿಸಿ ಕಪ್ಪು ಹಣ, ಭ್ರಷ್ಟಾಚಾರ ಹಾಗೂ ಭಯೋತ್ಪಾದನೆ ವಿರುದ್ಧ ಒಂದು ರೀತಿಯ ಸಮರವನ್ನೇ ಸಾರಿರುವ ಪ್ರಧಾನಿ ತಮ್ಮ ದಿಟ್ಟ ನಡೆಯನ್ನು ಬಲವಾಗಿ ಸಮರ್ಥಿಸಿಕೊಂಡಿದ್ದಾರೆ. ಇದು ಕೇವಲ ಆರಂಭ ಮಾತ್ರ ಅಂದಿರುವ ಪ್ರಧಾನಿ ಮತ್ತಷ್ಟು ಸುಧಾರಣೆ ತರುವ ಮುನ್ಸೂಚನೆ ಕೊಟ್ಟಿದ್ದಾರೆ. ಅದೇ ಇಂಪಾರ್ಟೆಂಟ್ ಮಹತ್ವದ ಬೆಳವಣಿಗೆಯೊಂದರಲ್ಲಿ ಮದುವೆ ಕಾರ್ಯಗಳಿಗೆ ಹಣ ವಿತ್ಡ್ರಾ ಮಾಡೋದಕ್ಕೆ ವಿಧಿಸಲಾಗಿರುವಂತಹ ನಿಯಮಗಳನ್ನು ಸಡಿಲಿಕೆ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. RBI ವಿಧಿಸಿರುವಂತಹ ನಿಯಮಗಳ ಸಂಬಂಧ ಇವತ್ತು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಪರಿಶೀಲನೆ ನಡೆಸಲಿದ್ದಾರೆ. ಬಳಿಕ ನಿಯಮಾವಳಿಗಳಲ್ಲಿ ಕೊಂಚ ಸಡಿಲಿಕೆ ಮಾಡಿ RBI ಹೊಸದಾಗಿ ಆದೇಶ ಹೊರಡಿಸುವಂತಹ ಸಾಧ್ಯತೆ ಇದೆ.